ಹೇಳತ್ತಲ್ಲ ಈಗ ಖಂಡಿತ ಆಫ್ ಕೋರ್ಸ್ ನನ್ ಕನ್ಸರ್ನ್ ಇದ್ದೇ ಇರುತ್ತೆ. ಒಬ್ಬ ಮಗನಾಗಿ ತಂದೆಯವ್ರ ಮೇಲೆ ಈ ರೀತಿ ಅಟ್ಯಾಕ್ ಆದಾಗ ಕನ್ಸರ್ನ್ ಇದ್ದೇ ಇರುತ್ತೆ, ಅವ್ರಿಗೇನಾದ್ರೂ ತೊಂದರೆ ಆಗ್ಬೋದು ಅನ್ನೋ ಭಯ ಇದ್ದೇ ಇರುತ್ತೆ. ಬಟ್ ಆದರೆ ಅದಕ್ಕಿಂತ ಮುಖ್ಯ ನಮ್ಮ ರಾಜಕೀಯ ಹೋರಾಟ, ನಮ್ಮ ಸೈದ್ಧಾಂತಿಕ ಹೋರಾಟ. ಈ ಬಿ ಜೆ ಪಿ ಅವರ ಏನು ಒಂದು ಹಿಂಸಾಚಾರ ಇದೆ, ಏನು ಈ ಕೋಮುವಾದ ಇದೆ, ಅದನ್ನು ಎದುರಿಸಬೇಕಾಗಿದ್ದು ಬಹಳ ಮುಖ್ಯ. ಅದನ್ನು ನಮ್ಮ ತಂದೆಯವರು ಮಾಡ್ತಾರೆ, ಅದಕ್ಕೆ ನನ್ನ ಸಹಕಾರ ಕೂಡ ಇರುತ್ತೆ. ಇನ್ನೊಂದು ನೀವು ಹೇಳಿದ ಮಾತು ಕೇಳ್ತೀನಿ. ಬಳ್ಳಾರಿನಲ್ಲಿ ಆಗ ಗಣಿ ದಣಿಗಳು ಏನು ಲೂಟಿ ಮಾಡಿದ್ರು, ಅವ್ರಿಗೆ ತೊಡೆಯಲ್ಲ ಕುಸ್ತಿ ಪೈಲ್ವಾನ್ಗಳು ತೋಳು ಹಿಂಗೆ ತಟ್ತಾರಲ್ಲ ಆ ರೀತಿ ಸದನದಲ್ಲಿ ನೀವು ಬಳ್ಳಾರಿಗೆ ಬನ್ನಿ ಅಂತ ಅವರು ಸವಾಲು ಹಾಕ್ತಾರೆ. ಆ ಸವಾಲನ್ನ ಸ್ವೀಕಾರ ಮಾಡಿ ನಾನು ಬೆಂಗಳೂರಿನಿಂದ ವಿಧಾನಸೌಧದಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡ್ತೀನಿ ಅಂತೇಳಿ ಬಳ್ಳಾರಿಗೆ ಹೀಗೆ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಜೊತೆ ನಿಂತು ಅವತ್ತು ಅಲ್ಲಿ ದೊಡ್ಡ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ. ಸೊ ಸಿದ್ದರಾಮಯ್ಯನವರು ಇಂಥ ಇದಕ್ಕೆಲ್ಲ ಎದುರಿಗಿದ್ರವ್ರು ಅಲ್ಲ, ಅವರು ನಮ್ಮ ಮೈಸೂರವರವರು, ಅದನ್ನು ತಿಳ್ಕೊಳ್ಳಿ. ಹಾಂ.